ಇದು ಕೆಂಚಮ್ಮ ದೇವಸ್ಥಾನ, ಕಲ್ಯಾಣಪುರ. ನವೀಕೃತಗೊಂಡಿದೆ. ಇದು ಉಮಾಮಹೇಶ್ವರ ದೇವಸ್ಥಾನ, ಬಹಳ ಹಳೆಯದು. ನಾನು ಸಣ್ಣದಿರ್ಬೇಕಾದ್ರೆ ನೋಡಿದ್ದು ಹೇಗಿದೆಯೋ ಹಾಗೆ ಇದೆ. ಈ ಒಂದು ತಗಡಿನ ಹೊದಿಕೆ ಒಂದು ಹೊಸದಿರ್ಬೋದು ಅಷ್ಟೇ. ಆಮೇಲೆ ನಂತರದಲ್ಲಿ ಕಾಂಪೌಂಡ್ ಪುನಃ ಆಗಿರ್ಬೋದು. ಅದು ಬಿಟ್ಟರೆ ಎಲ್ಲ ಹಳೇದು, ಕಿಟಕಿ ಬಾಗಿಲು ಎಲ್ಲ ನೋಡಿದ್ರೆ ಗೊತ್ತಾಗತ್ತೆ. ಇದು ನೋಡಿ, ಸುಂಕದ ಕಟ್ಟೆ ವಿನಾಯಕ ದೇವಸ್ಥಾನ. ಇದು ಹೊಸದು, ಮೊದಲು ಹಳೆ ದೇವಸ್ಥಾನ ಇತ್ತು ಒಂದು ಗಣಪತಿದು. ಭಾರತೀಯ ಸ್ಟೇಟ್ ಬ್ಯಾಂಕ್ನ ATM ಕೂಡ ಇದೆ. ಇವು ನೋಡಿ, ಕನಿಷ್ಠ ಪಕ್ಷ 50-60 ವರ್ಷಕ್ಕೂ ಮಿಕ್ಕ ಮೇಲ್ಪಟ್ಟ ವಯಸ್ಸಾದ ತೆಂಗಿನ ಮರಗಳು, ಭಾಳ ಹಳೆ ಮರಗಳು. ಇದು ಕಲ್ಯಾಣಪುರದ ಪ್ರಸಿದ್ಧ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗುವ ಹಾದಿ, ಸ್ವಾಗತ ಗೋಪುರ. ಇಲ್ಲೇ ಒಂದು ಬಸ್ ತಂಗುದಾಣ ಇದೆ. ದಿವಂಗತ ಶ್ರೀ ಸುಬ್ಬಣ್ಣ ವಿಶ್ವನಾಥ ಪೈ ಇವರ ಸ್ಮರಣಾರ್ಥ ಅವರ ಕುಟುಂಬಸ್ಥರು ನಿರ್ಮಾಣ ಮಾಡಿದ್ದಾರೆ. ಇದು ವೆಂಕಟರಮಣ ದೇವಸ್ಥಾನದ ಹೊರಭಾಗದಲ್ಲಿರ್ತಕ್ಕಂಥ ಕೆರೆ. ದೇವಸ್ಥಾನದ ಒಳಭಾಗದಲ್ಲೂ ಕೆರೆ ಕಲ್ಯಾಣಿ ಇದೆ. ಬಹಳ ಹಿಂದಿನ ಕಾಲದಲ್ಲಿ ಕೂರಲಿಕ್ಕೆ ಮಾಡಿದಂಥ ಜಗಲಿಗಳಿವು ನೋಡಿ, ಎಷ್ಟು ಚೆನ್ನಾಗಿದೆ. ಗ್ರಾಮೀಣ ಸೊಗಡು ಅಲ್ಲಲ್ಲಿ ಹಾಗೆ ಉಳಿಸ್ಕೊಂಡಿದ್ದಾರೆ. ಮರದ ಬಾಗಿಲು, ಇದನ್ನು ದಾಟಿದ ಮೇಲೆ ಒಳಗಡೆ ಮನೆ. ವೆಂಕಟರಮಣ ದೇವಸ್ಥಾನದ ಹಾದಿಯನ್ನು ಹಿಂದಿಕ್ಕಿ ಮುಂದೆ ಹೋಗುವಾಗ ಕಾಣುವ ರಸ್ತೆ ಇದು. ಬೇಕ ರತ್ನಾಕರ್ಷಣೆ ಅವರ ಮನೆ ಅಂತ ಕಾಣ್ತದೆ. ನಾನು ಬಾಲ್ಯದಲ್ಲಿ ನೋಡಿದಂಥ ಅತ್ಯಂತ ಹಳೆಯ ಅರಳಿ ಮರ ಹಾಗೆ ಇದೆ. ದೇವರ ಉತ್ಸವ ಬಂದಾಗ ಇಲ್ಲಿ ಬರ್ತದೆ ಕಟ್ಟೆ ನೋಡಿ. ತುಳಸಿ ಕಟ್ಟೆ ಸ್ಟಾಪ್. ಅರಳಿ ಮರ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಹಳೇದಿರ್ಬೋದು ಅಂತಿದೆ. ನೋಡಿ ದೇವರ ಕಟ್ಟೆ ಹತ್ತಿರದಿಂದ. ಇದು ಶಾಯಿ ಭಟ್ರ ಮನೆ, ಯಾರಿದ್ದಾರೋ ಗೊತ್ತಿಲ್ಲ. ನೋಡಿ ಅತ್ಯಂತ ಹಳೆಯ ಮನೆಗಳು, ಅದರ ಮೂಲಭೂತ ಸ್ವರೂಪವನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಬಹುತೇಕ ಪುನಃ ಅದಕ್ಕೆ ಸಿಮೆಂಟ್ನಿಂದ ಗಿಲಾವ್ ಮಾಡಿರ್ಬೋದು. ಇದು ಮಹಾಲಿಂಗೇಶ್ವರ ದೇವಸ್ಥಾನ. ಇದು ನನ್ನ ಅಜ್ಜ ಅಜ್ಜಿಯ ಮನೆ, ನನ್ನ ತಾಯಿಯ ಮನೆ. ಈಗ ಹಿಂಭಾಗದಲ್ಲಿರ್ತಕ್ಕಂಥ ಮನೆ ಬಿಳಿಸಿ ಟಾರ್ಸಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ದಿವಂಗತ ಕಲ್ಮರ್ಗಿ ವಾಮನ್ ಕಾಮತ್. ಇಲ್ಲೊಂದು ಕಲ್ಲಿನ ಒಂದು ಮರ್ಗಿ ಇತ್ತು, ಅದರಲ್ಲೆಲ್ಲ ದನಕರುಗಳಿಗೆಲ್ಲ ಬೇಸಿಗೆಯಲ್ಲಿ ಕುಡಿಲಿಕ್ಕೆ ನೀರು ಹಾಕ್ತಾಯಿದ್ರು, ಅದಿಲ್ಲ ಈಗ. ನೋಡಿ ರಂಗೂನ್ ಕ್ರೀಪರ್ಸ್, ಕಲ್ಮರ್ಗಿ ವಾಮನ್ ಕಾಮತ್ ಅವರ ಮೊಮ್ಮಗ ಅನಂತ್ ಕಾಮತ್ ಅವರು ಬೆಂಗಳೂರಿನಲ್ಲಿರ್ತಾರೆ. ಅವ್ರು ಕಟ್ಟಿಸ್ತಕ್ಕಂಥ ಮನೆ ಹಿಂಭಾಗದಲ್ಲಿ. ಬನ್ನಿ ಮುಂದೆ ಹೋಗೋಣ. ನೋಡಿ ಇದು ಬಾಳಿಗರ ಮನೆ, ನನ್ನ ಅಜ್ಜನ ಮನೆ ಮುಂಭಾಗದಲ್ಲಿದೆ. ಇದು ನನ್ನ ತಾಯಿಯ ಮನೆ, ನನ್ನ ಅಜ್ಜನ ಮನೆ. ಸಾಧಾರಣ ಒಂದು 100 ವರ್ಷಕ್ಕಿಂತನೂ ತುಂಬ ಹಳೆಯದು, ಯಾರೂ ಇಲ್ಲ ಈಗ. ನಾವು ಬೇಸಿಗೆ ರಜಾದಿಂದಲ್ಲಿ ಬರ್ತಾಯಿದ್ವಿ, ಜಗಲಿ ಮೇಲೆ ಕೂತ್ಕೊಂಡು ಹೋಗಿ ಬರ್ತಕ್ಕಂಥ ವಾಹನ
ಬಸ್ಗಳಿಗೆಲ್ಲ ಟಾಟಾ ಮಾಡ್ತಾ ಕೂರ್ತಿದ್ವಿ. ಇದಕ್ಕೊಂದು ಅವಿಸ್ಮರಣೀಯ ಆನಂದ ಅನುಭವ. ಸಣ್ಣ ಸಸಿಯಾದ ಹಲಸಿನ ಮರ ಈಗ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಇದು ಕಲ್ಯಾಣಪುರದ ದಿವಂಗತ ನಾಗಪ್ಪ ನಾಯ್ಕರ ಮನೆ. ಅವ್ರ ಮಗ ರಾಜಾ ನಾಯ್ಕ ಇರ್ತಾರೆ, ರಾಜಾರಾಮ್ ನಾಯ್ಕ. ಇದು ದಿವಂಗತ ಶೇಷಗಿರಿ ಮಲ್ಯ ಅವರ ಮನೆ, ಹಿಂದೆ ಇತ್ತು. ಇದನ್ನು ಅವರು ಈಗ ವಿಕ್ರಯ ಮಾಡಿದ್ದಾರೆ ಅಂತ ಕೇಳಿದೆ. ಬಹುತೇಕ ಇಲ್ಲಿ ಅಪಾರ್ಟ್ಮೆಂಟ್ ಬರ್ಬೋದು. ಈ ಜಾಗದಲ್ಲಿ ನನ್ನ ತಾಯಿ ಓದಿದಂತಹ ಸರ್ಕಾರಿ ಶಾಲೆ ಇತ್ತು, ಈಗಿಲ್ಲ. ಭಾಳ ಬೇಸರ ಆಗತ್ತೆ ನೋಡಿ. ಕಲ್ಯಾಣಪುರದ ಹಳೆ ಅಂಗಡಿ ಮನೆಗಳು. ಈ ಕಡೆ ಈ ಭಾಗದಲ್ಲಿ ಪಾಳ ಬಿದ್ದಿದೆ. ಇಲ್ಲೆಲ್ಲ ಹಳೆ ಮನೆಯೆಲ್ಲ ತೆಗೆದು ಬ್ಯಾಂಕು ಬಿಲ್ಡಿಂಗ್ ಎಲ್ಲ ಬಂದಿದೆ. ಇದು ಕಲ್ಯಾಣಪುರದ ಪ್ರಸಿದ್ಧ ಮಿಲಾಗ್ರಿಸ್ ಚರ್ಚ್. ಬಹು ಸುಂದರವಾಗಿದೆ.